ಇವತ್ತು ಕುದೂರ್ಗೆ ಹೋಗಿದ್ವಿ. ನಮ್ಮ ಜೊತೆ ರಂಗನಾಥ ಕೂಡ ಬಂದಿದ್ದೆ. ರಂಗನಾಥ ಮತ್ತು ಪಾಪು ಕೂಡ ಬಂದಿದ್ದರು. ಸಂಜೆ ಆಗಿದ್ದರಿಂದ ವಾಪಸ್ ಬರೋಷ್ಟರಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಆಗ ವಾಪಸ್ ಹೋಗ್ಬೇಕಾದ್ರೆ ನೋಡಿದ್ದು ನಾನಿದು ಒಂದು ಕೊರಿಯನ್ ಬ್ರೀಡ್ ನಾಯಿನ ಒಂದು ಬೀದಿ ನಾಯಿ ಥರ ಕಟ್ಟಿದ್ದಾರೆ. ಫಸ್ಟ್ ನಾನು ನೋಡಿದ ತಕ್ಷಣ ಒಂದು ಬೊಂಬೆ ಕೂತ್ಕೊಂಡಿದೆ ಅಂತ ಅನಿಸ್ಬಿಡ್ತು, ಬಟ್ ನೋಡಿದಾಗ ಅದು ಕೊರಿಯನ್ ಬ್ರೀಡ್ ನಾಯಿ ಅಂತ ರಂಗನಾಥ ಹೇಳ್ದ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಹಾಯ್, ಕ್ಯೂಟ್ ಅಲ್ವ? ಹೈ ಡಿಯರ್ಸ್, ಗುಡ್ ಮಾರ್ನಿಂಗ್. ಈಗಾಗಲೇ ಸಮಯ ಆಗಿದೆ 5:30. ಇವತ್ತು ಬೇಗನೆ ಇದ್ದೆ, ತುಂಬ ಕೆಲಸ ಇದೆ. ನಿನ್ನೆ ತಾನೇ ಊರಿಗೆ ಹೋಗಿದ್ವಿ. ಊರಿಗೆ ಹೋಗಿದ್ದಾಗ ಒಂದು ಪಾರ್ಸಲ್ ಬಂದಿದೆ, ಅಮೆಝಾನಿಂದ ಒಂದಷ್ಟು ಡ್ರೆಸ್ ತರಿಸಿದ್ದೀನಿ, ಅದನ್ನೆಲ್ಲ ನಾನು ಆಮೇಲೆ ತೋರಿಸ್ತೀನಿ. ಸೊ ಊರಿಗೆ ಹೋಗಿದ್ದಾಗ ಬ್ಯಾಗ್ ತುಂಬ ಏನೇನೆಲ್ಲ ತುಂಬಿಸ್ಕೊಂಬಂದಿದ್ದೀನಿ ನೋಡಿ. ಇಲ್ಲಿ ಒಂದು ಇನ್ವಿಟೇಷನ್ ಇದೆ, ಮದುವೆದು ಕಾರ್ಡ್ ಇದೆ, ಆನಂತರ ಕ್ಯಾಲೆಂಡರ್ ಇದೆ. ಕ್ಯಾಲೆಂಡರ್ ನೋಡಿ, ಫೆಬ್ರವರಿ ಆದರೆ ಇನ್ನೂ ಹೊಸ ಕ್ಯಾಲೆಂಡರ್ ಸಿಗ್ತಾನೆ ಇದೆ. ಹಾಗೆ ತಾಂಬೂಲದ ಕಾಯಿ, ಮತ್ತು ನಾವು ಊರಿಗೆ ಹೋಗಿದ್ದಾಗ ಮಿಲ್ಗೆ ಹೋಗಿದ್ದಾಗ ಏನೇನೆಲ್ಲ ಗ್ರಾಸರೀಸ್ ತಂದ್ವಿ ಅದ್ರದ್ದು ಬಿಲ್ ಇದೆ. ಹಾಗೆ ತೋಟಕ್ಕೆ ಹೋಗಿದ್ದಾಗ ಪರಂಗಿ ಹಣ್ಣು ಕೊಟ್ಟರು, ಪರಂಗಿ ಕಾಯಿ ಕೊಟ್ಟರು, ಅದನ್ನು ತೊಗೊಂಬಂದಿದ್ದೀನಿ. ಸೊ ಇವತ್ತು ತರಿಸಿರೋಂಥ ಡ್ರೆಸ್ದು ಹಾಲ್ ನಾನು ಸ್ವಲ್ಪ ಇದೆಲ್ಲ ಕೆಲಸ ಮುಗಿಸಿದ ನಂತರ ಶೇರ್ ಮಾಡ್ತೀನಿ. ಪಾತ್ರೆಗಳು ತುಂಬ ಇತ್ತು, ಎಲ್ಲ ಲೋಡ್ ಮಾಡಿ ಬೆಳಗ್ಗೆ ವಾಶ್ಗೆ ಹಾಕಿದೆ. ಆನಂತರ ಅಡುಗೆ ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಬೇಕು, ತುಂಬ ಕೆಲಸ ಇರೋದ್ರಿಂದ ಬೇಗನೆ ಎದ್ದಿದೆ. ಫಸ್ಟ್ ಒಂದು ಸತಿ ಪಾತ್ರೆ ಎಲ್ಲ ಕ್ಲೀನ್ ಆಗಿಬಿಟ್ರೆ ಆನಂತರ ಬೇಗ ಬೇಗ ತಿಂಡಿ ಅಡುಗೆ ಕೆಲಸ ಮುಗಿಸ್ಕೋಬೋದು. ಸ್ನೂಫಿಗೋಸ್ಕರ ಚಪಾತಿ ಮಾಡ್ತೀನಿ, ಹಾಗೆ ನಮಗೂ ಕೂಡ ಬೆಳಗ್ಗೆ ಚಪಾತಿ ಮತ್ತು ಎಗ್ ಬುರ್ಜಿ ಮಾಡಿದ್ದೆ. ಎಲ್ಲರದ್ದು ತಿಂಡಿ ಆಗಿತ್ತು, ನಂದು ಮತ್ತು ಸ್ನೂಫಿದ್ ಮಾತ್ರ ಬಾಕಿ ಇದೆ. ಸ್ನೂಫಿಗೆ ಚಪಾತಿ ತುಂಬ ಇಷ್ಟ, ಅವಳಿಗೆ ನಿಧಾನಕ್ಕೆ ತಿನ್ನಿಸಿದ್ರೆ ಮಾತ್ರ ಚೆನ್ನಾಗಿ ಅಗ್ದು ತಿಂತಾಳೆ, ಇಲ್ಲಾಂದರೆ ಇಷ್ಟ ಅಂತ ಅಂದ್ಬಿಟ್ಟು ಬೇಗ ಬೇಗ ತಿನ್ಕೊಂಡ್ಬಿಡ್ತಾಳೆ. ಸೊ ಅನ್ನ ಅಥವಾ ಹಾಲು ಅನ್ನ ಅಥವಾ ಆ ಥರದ್ದು ಆದರೆ ನಿಧಾನಕ್ಕೆ ತಿಂತಾಳೆ, ಯಾವುದು ಇಷ್ಟ ಆಗುತ್ತಲ್ಲ ಅದು ಬೇಗ ಬೇಗ ತಿನ್ಕೊಂಡ್ಬಿಡ್ತಾಳೆ. ಸೊ ಹಾಗಾಗಿ ಅವಳಿಗೆ ನಾನೇ ತಿನ್ನಿಸ್ಬೇಕು. ಮೀನ್ವೈಲ್ ನಾನು ಇಲ್ಲಿ ಒಂದು ಕಡೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ, ಹಂಗೇ ಹಿಂದೆನೇ ಅಡುಗೆಗೂ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋ ತಿಳಿಸಾರು ರೈಸ್ ಮಾತ್ರ ಮಾಡ್ತಾ ಇದ್ದೀನಿ, ಇವತ್ತು ಜಾಸ್ತಿ ಅಡುಗೆ ಮಾಡೋಷ್ಟು ಟೈಮ್ ಇಲ್ಲ. ಹಾಗೆ ಅಕ್ಕಿ ತೊಳೆದಿರೋದು ಅಥವಾ ಬೇಳೆ ತೊಳೆದಿರೋ ನೀರನ್ನು ಮನೆ ಒಳಗಡೆ ಇರೋವಂಥ ಪ್ಲ್ಯಾಂಟ್ಸ್ಗೂ ಕೂಡ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಇನ್ನೇನು ಬೇಸಿಗೆ ಶುರುವಾಗ್ತಿದೆ ಅಂತಂದರೆ ಹ್ಯುಮಿಡಿಟಿ ಜಾಸ್ತಿ ಇರೋ ಅಂಥ ಕಡೆ ಗಿಡಗಳು ಬೇಗ ಒಣಗೋಗುತ್ತೆ, ಜೊತೆಗೆ ಮಣ್ಣು ಕೂಡ ಬೇಗ ಡ್ರೈ ಆಗುತ್ತೆ. ಸೊ ಪ್ರತಿದಿನ ಹೇಗೂ ನಾವು ಅಕ್ಕಿ ಬೇಳೆ ಏನಾರ ತೊಳೆದಿರೋ ನೀರನ್ನು ಚೆಲ್ಲೋ ಬದಲು ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ಗಿಡನೂ ಚೆನ್ನಾಗಿ ಬೆಳೆಯುತ್ತೆ. ಈ ಪ್ಲ್ಯಾಂಟ್ ಎಲ್ಲ ಬರೀ ಒಂದೊಂದು ಎಲೆ ಹಾಕಿ ಬೆಳೆಸಿರೋದು, ಅಂದರೆ ಒಂದು ಎಲೆನ ಕಟ್ ಮಾಡಿ ಹಾಕಿ ಅದು ರೂಟ್ ಬಂದು ತಾನಾಗೆ ಅದು ಬ್ರಾಂಚಸ್ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಇದು ಕೂಡ ಅಷ್ಟೇ, ಒಂದೊಂದೇ ಎಲೆಯಿಂದ ನಾನು ಇದನ್ನು ಬೆಳೆಸಿದ್ದೀನಿ. ಮನಿ ಪ್ಲ್ಯಾಂಟ್ ಮನೆ ಒಳಗಡೆ ಹೊರಗಡೆ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಬಂದಿದೆ. ಹೊರಗಡೆ ಇರೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ದೊಡ್ಡ ದೊಡ್ಡ ಎಲೆಗಳು ಬಂದಿದೆ ಅಂತ. ತರಕಾರಿ ಸಿಪ್ಪೆ ಅಥವಾ ಅಕ್ಕಿ ತೊಳೆದಿರೋ ನೀರು ಇಂಥದ್ದನ್ನೇ ಹಾಕಿನೇ ನಾವು ಗಿಡಗಳನ್ನ ಬೆಳೆಸ್ಕೋಬೋದು. ಎಕ್ಸ್ಟ್ರಾ ಗೊಬ್ಬರ ಎಲ್ಲ ಹಾಕೋವಂಥ ಅವಶ್ಯಕತೆ ಇಲ್ಲ. ನಾನು ಕೆಲವು ಸತಿ ಮಾತ್ರ, ಅದು ವರ್ಷದಲ್ಲಿ ಒಂದು ಸತಿ ಮಾತ್ರ ಗೊಬ್ಬರ ತರಿಸಿ ಹಾಕ್ತೀನಿ ಅಷ್ಟೇ ಬಿಟ್ಟರೆ, ಬೇರೆ ಟೈಮಲ್ಲೆಲ್ಲ ಈ ಥರ ಅಕ್ಕಿ ಬೇಳೆ ತೊಳೆದಿರೋ ನೀರನ್ನು ಹಾಕಿನೇ ಗಿಡಗಳನ್ನ ಚೆನ್ನಾಗಿ ಬೆಳೆಸ್ಕೋಬೋದು. ಸಿಂಪಲಾಗಿ ಹಾಗೆ ಕ್ವಿಕ್ಕಾಗಿ ಆಗುವಂಥ ಅಡುಗೆ ಇದು, ಬೇಳೆ ಸಾರು ಮತ್ತು ಅನ್ನ. ಒಂದು ಬೌಲಲ್ಲಿ ಅಕ್ಕಿ ಇಟ್ಟಿದ್ದೀನಿ, ಇನ್ನೊಂದು ಬೌಲಲ್ಲಿ ಬೇಳೆ ಇಟ್ಟಿದ್ದೀನಿ. ಬೇಳೆ ಜೊತೆಗೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು ಸ್ವಲ್ಪ ಅರಶಿನ, ಎಣ್ಣೆ, ನೀರು ಹಾಕಿ ಬೇಯಿಸ್ಕೋತಾ ಇದ್ದೀನಿ. ಈ ಥರ ಎರಡೂ ಬೌಲಲ್ಲಿ ಒಟ್ಟಿಗೆ ಇಟ್ಕೊಂಡಾಗ ನಮಗೆ ಅನ್ನನೂ ರೆಡಿಯಾಗಿರುತ್ತೆ, ಹಾಗೆ ಬೇಳೆ ಬೆಂದಿರುತ್ತೆ. 2 ನಿಮಿಷದಲ್ಲಿ ನಾವು ಒಗ್ಗರಣೆ ಹಾಕ್ಕೊಂಡ್ರೆ ಒಂದು ಸಾಂಬಾರು ರೆಡಿ ಆಗೋಯಿತು. ಮೀನ್ವೈಲ್ ಕಿಚನ್ ಕ್ಲೀನಿಂಗ್ ಹಾಗೆ ಮನೆ ಕ್ಲೀನಿಂಗ್ ಕೂಡ ಮಾಡ್ತಾ ಇದ್ದೆ. ಇವತ್ತೊಂದು ಮಲ್ಟಿ ಟಾಸ್ಕಿಂಗ್ ಡೇ ಅಂತಲೇ ಹೇಳ್ಬೋದು. ಮೇಡ್ ಇಲ್ಲದೆ ನಾನು ಹೇಗೆ ಮನೆ ಮತ್ತು ಯೂಟ್ಯೂಬ್ ಮತ್ತು ಬಿಸ್ನೆಸ್ನ ಮ್ಯಾನೇಜ್ ಮಾಡ್ತೀನಿ ಅಂತ ಶಾರ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರೋಂಥ ಪಾತ್ರೆ ಮತ್ತು ಟೀ ಪಾತ್ರೆ, ಅದಷ್ಟು ಬಿಟ್ಟರೆ ಮಿಕ್ಕಿದೆಲ್ಲ ಆಗಿದೆ. ಬಂದು ಸಾಂಬಾರ್ಗೆ ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ, ಅದು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಊಟದ ಟೈಮಲ್ಲಿ ಬೇಕಾದ್ರೆ ಒಂದು 2 ನಿಮಿಷ ಮುಂಚೆ ಬಂದು ಮಾಡಿಕೊಂಡ್ರು ಆಯಿತು. ಆ ಥರ ಬೇಗ ಬೇಗ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡ್ರೆ ಉಳಿದಿರೋಂಥ ಸಮಯನ ನಾವು ಬೇರೆ ಕೆಲಸಕ್ಕೆ ಯುಟಿಲೈಸ್ ಮಾಡ್ಕೋಬೋದು. ಹಾಗೆ ಮುಖ್ಯವಾಗಿ ಸ್ನೂಫಿಗೊಂದು ಗುಡ್ ಮ್ಯಾನರ್ಸ್ ಇದೆ, ಅವಳಿಗೆ ಏನೇ ತಿನ್ನೋ ಕೊಟ್ಟರು ಹೋಗಿ ಮ್ಯಾಟ್ ಮೇಲೆ ಕುತ್ಕೊಂಡು ತಿಂದುಬಿಟ್ಟು ಬಂದು ಇಸ್ಕೋತಾಳೆ. ಅದು ಫ್ರೂಟ್ಸ್ ಆಗಲಿ, ಬಿಸ್ಕೆಟ್ ಆಗಲಿ, ಅಥವಾ ಈ ಥರ ಚಪಾತಿ ಆಗಲಿ, ಒಂದೊಂದು ಬೈಟ್ ಇಸ್ಕೊಂಡು ಹೋಗಿ ಅಲ್ಲಿ ಮ್ಯಾಟ್ ಮೇಲೆ ಕುತ್ಕೊಂಡು ತಿಂದ್ಬಿಟ್ಟು ಬಂದು ಮತ್ತೆ ಅವಳಿಗೆ ಇಸ್ಕೊಂಡು ಹೋಗೋದೊಂದು ಅಭ್ಯಾಸ. ಅವಳಾಗೆ ಕಲ್ತ್ಕೊಂಡಿರೋದು ಇದನ್ನು, ತುಂಬ ಒಳ್ಳೆ ಅಭ್ಯಾಸ ಇದೆ ಅವಳಿಗೆ. ಸೊ ಊಟ ಎಲ್ಲ ಆದಮೇಲೆ ಅವಳನ್ನ ಬಿಟ್ಬಿಟ್ರೆ ಸಾಕು, ಕೆಳಗಡೆ ಆಟ ಆಡ್ಕೊಂಡಿರ್ತಾಳೆ. ಏನಂದರೆ ಅವಳು ಬೇರೆ ಏನೂ ಕೇಳಲ್ಲ, ವಾಕಿಂಗ್ ಮಾತ್ರ ಕೇಳ್ತಾಳೆ. ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಕಾಯ್ತಿರ್ತಾಳೆ ಯಾರು ಬರ್ತಾನೆ ನಾನು ವಾಕಿಂಗ್ ಕರ್ಕೊಂಡು ಹೋಗೋಕ್ಕೆ ಅಂತ. ಸೊ ಸ್ನೂಫಿಗೆ ತಿಂಡಿ ತಿನ್ನಿಸಿ ಕೆಳಗಡೆ ಕಳಿಸ್ಬಿಟ್ಟು ಬಂದು ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಬೇಯಿಸ್ಕೊಂಡಿರೋಂಥ ಬೇಳೆನ ಒಂದ್ಸತಿ ಮ್ಯಾಶ್ ಮಾಡಿಕೊಂಡ್ರೆ ಈ ಟೊಮೆಟೊ, ಈರುಳ್ಳಿ ಇದೆಲ್ಲ ಚೆನ್ನಾಗಿ ನುಣ್ಣಗಾಗುತ್ತೆ. ಅನಂತರ ನಾವು ಒಗ್ಗರಣೆ ಮಾಡಿಕೊಂಡ್ರೆ ಇನ್ಸ್ಟೆಂಟಾಗಿ ಒಂದು 2-3 ನಿಮಿಷದಲ್ಲಿ ನಿಮಗೆ ಸಾಂಬಾರು ರೆಡಿಯಾಗುತ್ತೆ.
ಸಿಂಪಲ್ ಆಗಿರುವಂಥ ಬೇಳೆ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಒಂದು ಸ್ಪೂನ್ ತುಪ್ಪ, ಒಂದು ಸ್ಪೂನ್ ಎಣ್ಣೆ ಎರಡು ಹಾಕಿ ಅದು ಬಿಸಿ ಆದ ಕೂಡಲೇ ಸಾಸಿವೆ ಜೀರಿಗೆ ಹಾಕಿ ಅದೆರಡು ಸ್ವಲ್ಪ ಸಿಡಿದ ನಂತರ ಒಂದು ಈರುಳ್ಳಿ, ಒಂದು ಎರಡು ಮೂರು ಮೆಣಸಿನಕಾಯಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿಯಲ್ಲಿ ಅರೋಮಾ ಬರಬೇಕು, ಹಾಗೆ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಈ ಒಗ್ಗರಣೆ ಬೇಯಿಸ್ಕೊಂಡ ನಂತರ ನಾವು ಇದಕ್ಕೆ ಹೋಮ್ಮೇಡ್ ಸಾಂಬಾರ್ ಪೌಡರ್ ಹಾಕೋಣ. ಸುಮಾರು ಒಂದು ಎರಡು ಸ್ಪೂನ್ ಅಷ್ಟು ಇಲ್ಲಿ ಸಾಂಬಾರ್ ಪೌಡ್ರ್ ಹಾಕಿದ್ದೀನಿ. ಕೂಡಲೇ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಕುದಿಸ್ಕೋಬೇಕು. ಸಾಂಬಾರ್ ಪೌಡ್ರ್ ಹಾಕಿದ ಕೂಡಲೇ ಅದು ಅಂಟ್ಕೊಂಡಂಗಾಗುತ್ತೆ, ಸೊ ನೀರು ಹಾಕೋದ್ರಿಂದ ಸೀದ್ ಹೋಗಲ್ಲ. ಸೊ ತುಪ್ಪ ಹಾಕಿನೇ ಒಗ್ಗರಣೆ ಮಾಡ್ಕೊಂಡಾಗಲೇ ಇದಕ್ಕೆ ರುಚಿನೂ ಚೆನ್ನಾಗಿರುತ್ತೆ, ಹಾಗೆ ಆ ಘಮನೂ ತುಂಬ ಚೆನ್ನಾಗಿರುತ್ತೆ. ಸೊ ನೀರು ಹಾಕಿ ಅದಕ್ಕೆ ಬೇಯಿಸಿಟ್ಕೊಳ್ಳುವಂಥ ಬೇಳೆ ಹಾಕಿ ನಮ್ಗೆ ಎಷ್ಟು ಗಟ್ಟಿ ಬೇಕೋ ಎಷ್ಟು ತೆಳ್ಳಗೆ ಬೇಕೋ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕೋಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಸೊ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ, ಜೊತೆಗೆ ಟೆಂಪಲಲ್ಲೆಲ್ಲ ಸಾಂಬಾರು ಬಡಿಸ್ತಾರಲ್ಲ ಆ ಥರನೇ ರುಚಿ ಕೊಡುತ್ತೆ. ಚೆನ್ನಾಗಿದ್ದೀನ, ಒಂದು ಎರಡು ಮೂರು ನಿಮಿಷ ಕುದಿಸ್ಕೋಬೇಕು. ಇದು ಕುದಿಯುವಂಥ ಟೈಮಲ್ಲೇ ಕೊತ್ತಂಬರಿ ಹಾಕಿದ್ದೀನಿ, ಕರಿಬೇವಿಲ್ಲ ಅದರಿಂದ ನಾನಿಲ್ಲಿ ಒಗ್ಗರಣೆಯಲ್ಲಿ ಕರಿಬೇವು ಸ್ಕಿಪ್ ಆಗಿದೆ. ಸೊ ಇಂಗು, ಕರಿಬೇವು ಮತ್ತು ಹುಣಸೆ ರಸ ಇದು ಮೂರೂ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ. ಇದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು, ಯಾಕಂದರೆ ನಾನು ಇಲ್ಲಿ ಟೊಮೆಟೊ ಹಾಕಿರೋದ್ರಿಂದ ಹುಣಸೆ ಹಣ್ಣಿನ ರಸ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಸೊ ಈ ಸಾಂಬಾರು ನಮಗೆ ಅನ್ನಕ್ಕಷ್ಟೇ ಅಲ್ಲದೆ ಇಡ್ಲಿ ದೋಸೆಗೂ ಚೆನ್ನಾಗಿರುತ್ತೆ, ಹಾಗೆ ಚಪಾತಿಗೂ ಕೂಡ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ಚಪಾತಿಗೂ ಕೂಡ ತಿನ್ಬೋದು. ಸೊ ಹೋಮ್ಮೇಡ್ ಸಾಂಬಾರ್ ಪೌಡ್ರ್ ಈ ವೀಕಲ್ಲಿ ನಾವು ಪ್ರಿಪೇರ್ ಮಾಡ್ತಿದ್ವಿ, ಆದ ಕೂಡಲೇ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಇವತ್ತು ಪೂಜಾ ರೂಮ್ ಕೂಡ ಕ್ಲೀನ್ ಮಾಡಬೇಕು, ಎಲ್ಲ ಪೂಜೆ ಸಾಮಾನುಗಳೆಲ್ಲ ತೆಗೆದಿಟ್ಟಿದ್ದೀನಿ. ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿ ನಂತರ ಅದನ್ನು ತೊಳಿಬೇಕು. ಇವತ್ತು ಎಷ್ಟು ಬಿಸಿಲಿದೆ ಅಂದರೆ ಬೇಸಿಗೆ ಶುರು ಆಗೇ ಹೋಯಿತು. ಶಿವರಾತ್ರಿ ಬಂದಮೇಲೆ ಯಾವಾಗಲೂ ಶಿವ ಶಿವ ಅಂತ ಚಳಿ ಬಿಟ್ಟು ಹೋಗುತ್ತೆ, ಆಮೇಲೆ ಬೇಸಿಗೆ ಅಂತ ಹೇಳ್ತಾ ಇರಲ್ಲ. ಇವಾಗ ನೋಡಿ ಚಳಿನೂ ಇಲ್ಲ, ಬೇಸಿಗೆ ಅಂತೂ ಸಿಕ್ಕಾಪಟ್ಟೆ. ಇವಾಗ ಈ ವರ್ಷ ಬೇಸಿಗೆ ಜಾಸ್ತಿನೇ ಇರುತ್ತೆ, ಯಾಕೇಳಿ ಮಳೆ ಆಗಿಲ್ಲ ಅದಕ್ಕೆ. ಸೊ ಎದುರುಗಡೆ ಬಿಸಿಲು ಶುರುವಾಗಿದೆ ಈಗಾಗಲೇ. ಇವತ್ತು ಹುರಿಬೇಕು ಮಾಲ್ಟಿಗೆಲ್ಲ ಪೌಡ್ರಿಗೆ, ಅಂದರೆ ಮಿಲೆಟ್ ಮಿಕ್ಸ್ಗೆ ಹುರಿಯೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಲಲ್ಲೇ ಹುರಿತಾ ಇದ್ದೀನಿ ಇವತ್ತು, ಯಾಕಂದರೆ ಸ್ಟೌವ್ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಬಿಸಿ ಇರುತ್ತೆ. ಹಾಗೆ ಇಲ್ಲಿ ಪಕ್ಷಿಗಳದ್ದು ಮರಿ ಆಗಿಬಿಟ್ಟಿದೆ, ಪಾರಿವಾಳ ಮೊಟ್ಟೆ ಇಟ್ಟಿತ್ತು ಅಂತ ಹೇಳಿದ್ನೆಲ್ಲ, ಅಲ್ಲಿ ಮೇಲ್ಗಡೆ ನಿಮಗೆ ಕಾಣಿಸುತ್ತೆ, ಅಲ್ಲಿ ಎರಡು ಮರಿಗಳಿದೆ, ಶಬ್ದ ಮಾಡ್ತಾ ಇರುತ್ತೆ. ಸೊ ಇವತ್ತು ಸಹ ಪೂಜಾ ರೂಮ್ ಕೂಡ ಕ್ಲೀನ್ ಮಾಡಬೇಕು, ಪೂಜಾ ಪಾತ್ರೆಗಳೆಲ್ಲ ತೆಗೆದಿಟ್ಟಿದ್ದೀನಿ. ಹಾಗೆ ಅಡುಗೆ ತಿಂಡಿ ಕೆಲಸ ಎಲ್ಲ ಮುಗೀತು, ಇವತ್ತು ಬೇಗ ಬೇಗನೆ ಕೆಲಸ ಎಲ್ಲ ಮುಗಿಸಿದಾಯಿತು. ಅಡುಗೆ ಇವತ್ತು ಸಿಂಪಲ್ಲಾಗಿ ತಿಳಿ ಸಾರು ಅನ್ನ ಮಾಡಿದ್ದೀನಿ, ಆನಂತರ ಬೆಳಗ್ಗೆ ಎಗ್ ಬಿಜಿ ಚಪಾತಿ ಮಾಡಿದ್ದೆ. ಲೈಟ್ ಹಾಕೊಳ್ಳದೆ ಮಾತಾಡ್ತಿದ್ದೀನಿ, ಸ್ವಲ್ಪ ಸ್ವಲ್ಪ ಕತ್ತಲು ಅನಿಸುತ್ತೆ, ಯಾಕೆಂದರೆ ಕರ್ಟನ್ ಕ್ಲೋಸ್ ಮಾಡಿಬಿಟ್ಟಿರ್ತೀವಿ ಬಿಸಿಲು ಹೊಡೆಯುತ್ತೆ ಅಂತ ಹೇಳಿ. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜಿತ್ಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಇವತ್ತು ನನ್ನ ಬ್ಯುಸಿ ಶೆಡ್ಯೂಲ್ ಹೇಗಿರುತ್ತೆ, ಯೂಟ್ಯೂಬ್, ಮನೆ ಕೆಲಸ ಮತ್ತು ಏನು ನನ್ನ ಬಿಸ್ನೆಸ್ ವರ್ಕ್ ಇದೆಲ್ಲ ಹೇಗೆ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಯಾವ್ಯಾವ ಥರ ನಾನು ಮ್ಯಾನೇಜ್ ಮಾಡ್ತೀನಿ ಟೈಮ್ ಅಂತ ಹೇಳೋದಕ್ಕೆ ನಾನು ಇನ್ನೂ ಟೈಮ್ ಯಾವುದೂ ಸೆಟ್ ಮಾಡ್ಕೊಂಡಿಲ್ಲ. ನಮಗೆ ಯಾವ ರೀತಿ ಆರ್ಡರ್ಸ್ ಬರ್ತಿರುತ್ತೆ ಆ ಮೂಲಕ ನಾವು ವಾರದಲ್ಲಿ 3 ದಿನ ಅಥವಾ 2 ದಿನ ಹುರಿಯೋದಕ್ಕೆ ಅಂತಲೇ ಇಟ್ಕೋತೀವಿ. ಇನ್ನು ಉಳಿದಿರೋಂಥ ದಿನ ಕ್ಲೀನಿಂಗ್ ಮಾಡಲಿಕ್ಕೆ, ಹಾಗೆ ಅದನ್ನೆಲ್ಲ ತೊಳೆದು ಒಣಗಿಸ್ಲಿಕ್ಕೆ, ಆನಂತರ ತೊಗೊಂಬರೋದು, ಮತ್ತು ಬೇರೆ ಕೆಲಸಗಳು, ಎಡಿಟಿಂಗ್ ಕೆಲಸ ಇರುತ್ತೆ, ಶೂಟಿಂಗ್ ಕೆಲಸ ಇರುತ್ತೆ, ಮನೆ ಕೆಲಸ ಇರುತ್ತೆ, ಈ ಥರ ಎಲ್ಲನೂ ಇರುವಾಗ ಯಾವಾಗ ನನಗೆ ಏನೇ ಹೆಂಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಆ ಥರ ಮಾಡ್ತೀನಿ. ಯಾವುದು ಟೈಮ್ ಟೇಬಲ್ ಇಟ್ಕೊಂಡು ನಾನು ಯಾವುದು ಮಾಡ್ತಾಯಿಲ್ಲ. ಎಷ್ಟು ಬೇಗ ಬೇಗ ಮನೆ ಕೆಲಸ ಮುಗಿಸ್ತೀನೋ ಅದಷ್ಟು ನನಗೆ ಸಮಯ ಇಲ್ಲಿ ಉಳಿಯುತ್ತೆ, ಎಡಿಟ್ ಮಾಡೋಕ್ಕಾಗಲಿ ಅಥವಾ ಏನೋ ಬಿಸ್ನೆಸ್ಗೆ ಬೇರೆ ಕೆಲಸಗಳಾಗಲಿ, ಇದು ಹುರಿಯೋದಾಗಲಿ ಮಾಡೋದಾಗಲಿ, ಒಂದು ಪಾಸಿಟಿವ್ ವೈಬ್ಸ್ ಬರ್ತಿದೆ ನನಗೆ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ಕಡೆಯಿಂದ ಬರ್ತಿರೋವಂಥ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರಲ್ಲ, ಅದನ್ನೆಲ್ಲ ಕೇಳಿದ್ಮೇಲೆ ನನಗಂತೂ ಮತ್ತಷ್ಟು ಖುಷಿ ಆಯಿತು. ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಅಮೆಝಾನ್ ಕುರ್ತಿ ಹಾಲ್ ನೋಡ್ಕೊಂಬಂದ್ಬೇಡ, ಬನ್ನಿ. ನಾವೊಂದು ಟ್ರಿಪ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ ಹೇಳಿದ್ನಲ್ಲ, ಆ ಟ್ರಿಪ್ಗೆ ಅಂತಲೇ ನಾನು ಒಂದಷ್ಟು ಕೆಲವು ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೀನಿ. ಇದೆಲ್ಲ ಡೈಲಿ ಯೂಸ್ ನಾವು ಮಾಡ್ಬೋದು, ಇದು ಹೊರಗಡೆ ಹಾಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಮನೇಲಿ ಹಾಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಇದೇ ಥರ ಸಿಂಗಲ್ ಪೀಸ್ ಇರುವಂಥದ್ದನ್ನೇ ಟಾಪ್ ತರಿಸಿದ್ದೀನಿ. ಯಾವ್ಯಾವುದು ಅಂತ ನೋಡ ಬನ್ನಿ. ಒಂದೊಂದು ಕಲರ್ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇವಾಗ ನಾನು ಹಾಕೊಂಡಿರುವಂಥ ಡ್ರೆಸ್ ಕೂಡ ತುಂಬ ಚೆನ್ನಾಗಿದೆ, 3/4 ಸ್ಲೀವ್, ಹಾಗೆ ಫ್ಲೇರ್ ಆಗಿದೆ ಅನಾರ್ಕಲಿ. ಇದರಲ್ಲಿ ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನ್, 3/4 ಸ್ಲೀವ್. ಸ್ಲೀವಲ್ಲಿ ಈ ರೀತಿ ಪಾಮ್ ಪಾಮ್ ಕೊಟ್ಟಿದ್ದಾರೆ, ಕೆಳಗಡೆ ಕೂಡ ಪಾಮ್ ಪಾಮ್ ಡಿಸೈನ್ ಇದೆ. ಇದರಲ್ಲಿ ತುಂಬ ಚೆನ್ನಾಗಿದೆ, ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ ಆಗಿರೋದ್ರಿಂದ ರೆಡ್ ವೈಟ್ ಬ್ಲೂ ಮ್ಯಾಚ್ ಮಾಡಿ ಲೆಗ್ಗಿಂಗ್ಸ್ ಹಾಕೋಬೋದು. ನಾನು ಮೊನ್ನೆ ತಾನೇ ಹೇಳಿದೆ, ಒಂದು 3-4 ಲೆಗ್ಗಿಂಗ್ಸ್ ಇಟ್ಕೊಂಬಿಟ್ರೆ ಎಲ್ಲ ಡ್ರೆಸ್ ಮೇಲೂ ನೀವು ಮ್ಯಾಚ್ ಮಾಡ್ಕೋಬೋದು ಅಂತ. ಇದು ಕೂಡ ಅನಾರ್ಕಲಿ ಕುರ್ತಾ, ಪಿಸ್ತಾ ಗ್ರೀನ್ ಅಂತ ಅನ್ಕೋತೀನಿ ಇದನ್ನ, ಅಥವಾ ಆಕ್ವಾ ಗ್ರೀನ್ ಅಂತ ಹೇಳ್ಬೋದು. ಆಮೇಲೆ ಏನಂದ್ರೆ ಇದ್ರ ಮೇಲೆ ಪ್ರಿಂಟ್ ಕೊಟ್ಟಿದ್ದಾರೆ, ಪ್ರಿಂಟೆಡ್
ಬ್ರೌನ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಇದೆ. ಬ್ಯಾಕ್ ಸೈಡ್ ಅಲ್ಲಿ ನೋಡಿ ಯಾವ ತರ ಡಿಸೈನ್ ಇದೆ ಅಂತ, ಈ ತರದೊಂದು ಡಿಸೈನ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಬೆನ್ನಿಗೆ ಯು ಶೇಪ್ ಬಂದು ಮಧ್ಯದಲ್ಲಿ ಒಂದು ಪಟ್ಟಿ ತರ ಬರುತ್ತಲ್ಲ ಆ ತರ. ಇದಕ್ಕೂ ಕೂಡ 3/4 ಸ್ಲೀವ್ ಅಲ್ಲಿ ಈ ರೀತಿ ಸ್ಟಿಚ್ ಮಾಡಿದ್ದಾರೆ, ಫ್ರಿಲ್ ತರ ಮಾಡಿ ಸ್ಟಿಚ್ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಇದೇ ಥರದ್ರಲ್ಲೇ ನಾನು ಇನ್ನೊಂದು ಕಲರ್ ತರಿಸಿದ್ನಿ, ಅದು ವೈಟ್ ಆ್ಯಂಡ್ ಬ್ಲೂ, ಸೇಮ್ ಡಿಸೈನ್ ಸೇಮ್ ಪ್ಯಾಟರ್ನ್, ಕಲರ್ ಮಾತ್ರ ಬೇರೆ. ಅದಾದ್ಮೇಲೆ ನಂಗೆ ಇದು ನೋಡಿದ ಕೂಡಲೇ ತುಂಬ ಇಷ್ಟ ಆಯಿತು. ಈ ಥರದ ಕಲರ್ ಕಾಂಬಿನೇಷನ್ ಅಲ್ಲಿ ನನ್ನ ಹತ್ರ ಯಾವುದೇ ಡ್ರೆಸ್ ಇರಲಿಲ್ಲ. ಈ ಥರದ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಬ್ಲೂ ರೆಡ್ ಯೆಲ್ಲೋ ಇದೆಲ್ಲ ಮೂರು ಕಲರ್ ಮಿಕ್ಸ್ ಆಗಿದೆ, ಆರೆಂಜ್ ಕೂಡ ಮಿಕ್ಸ್ ಆಗಿದೆ. ಮಲ್ಟಿ ಕಲರ್ಸ್ ಅಲ್ಲಿ ಇರೋದ್ರಿಂದ ಯಾವ ತರ ಲೆಗ್ಗಿಂಗ್ಸ್ ಬೇಕಾ ನೀವು ಹಾಕೋಬಹುದು. ತ್ರೀ ಫೋರ್ತ್ ಸ್ಲೀವ್ ಅಲ್ಲಿ ಈ ತರ ಸೀಕ್ವೆನ್ಸ್ ವರ್ಕ್ ಎಲ್ಲ ಮಾಡಿದ್ದಾರೆ, ಎಂಬ್ರಾಯ್ಡರಿ ವರ್ಕ್ ಎಲ್ಲ ಇದೆ. ಈ ರೀತಿ ಸೈಡ್ ಕಟ್ಲಿ ಕೊಟ್ಟಿದ್ದಾರೆ ಅಷ್ಟೆ. ನಂಗೆ ಈ ಕಲರ್ ತುಂಬಾ ಇಷ್ಟ ಆಯ್ತು, ನೋಡೋಣ ಅಂತ ತರಿಸಿದೀನಿ. ಸೊ ಈ ಇಷ್ಟು ಕುರ್ತೀಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಕಮೆಂಟ್ ಮಾಡಿ ತಿಳಿಸಿ. ನಾ ಸುಮಾರು ಜನ ಕುರ್ತಿದ್ದು ಲಿಂಕ್ ಹೇಳ್ತಾನೆ ಇರ್ತಿರಲ್ಲ, ನಾ ಪ್ರತಿ ಸತಿ ಕುರ್ತಾ ತರಿಸಿದಾಗ ಲಿಂಕ್ ಹಾಕಿರ್ತೀನಿ. ಇದನ್ನ ಕೂಡ ನಾನು ಅಮೆಝಾನ್ ಇಂದ ತರಿಸಿದ್ದೆ, ಅಮೆಝಾನ್ ಲಿಂಕ್ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡಬಹುದು. ಬ್ಯಾಕ್ ಟು ವರ್ಕ್. ಕುರ್ದಿದ್ದನ್ನೆಲ್ಲ ಅಲ್ಲಿ ಬಿಸಿ ಆರ್ಸೋದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಗುಡ್ ನ್ಯೂಸ್ ನಾನು ನಿಮ್ಗೆ ಶೇರ್ ಮಾಡಬೇಕು. ಇದುವರೆಗೂ ನಮ್ಮ ಬೈಸೂಜಿ ಪ್ರಾಡಕ್ಟ್ ಅಥವಾ ಮಿಲೆಟ್ ಮಿಕ್ಸ್ನ ವಾಟ್ಸಪ್ ಮೂಲಕ ಮಾತ್ರ ನೀವು ಆರ್ಡರ್ ಮಾಡ್ತಾ ಇದ್ರಿ. ಸುಮಾರು ಜನಕ್ಕೆ ವಾಟ್ಸಪ್ಪಲ್ಲಿ ಕೂಡ ಆರ್ಡರ್ ಮಾಡೋ ಗೊತ್ತಾಗ್ತಿಲ್ಲ, ಎಷ್ಟೋ ಜನ ಫೋನ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ರು. ಇನ್ನೊಂದು ಸ್ಟೆಪ್ ನಮ್ಮದು ಮೇಲ್ ಹೋಗಿದೆ, ಅದೇನಂತಂದರೆ ನಮ್ಮದೇ ಆದಂಥ ವೆಬ್ಸೈಟ್ ಲಾಂಚ್ ಮಾಡಿದ್ದೀವಿ. ಸುಮಾರು ದಿನದಿಂದ ವೆಬ್ಸೈಟ್ ಬಗ್ಗೆ ನಾನು ಹೇಳ್ತಾನೆ ಇದ್ದೆ, ಬೇಗ ಶುರು ಮಾಡಿದ ತಕ್ಷಣ ಹೇಳ್ತೀವಿ ಅಂತ. ಮುಂದೆ ಇನ್ನೂ ಸಾಕಷ್ಟು ಪ್ರಾಡಕ್ಟ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ, ಇದೊಂದೇ ಅಲ್ಲ, ಇದಿನ್ನು ಸ್ಟಾರ್ಟ್ಅಪ್ ಅಷ್ಟೇ. ಯಾವ ಕಡೆಯಿಂದ ಹೆಂಗೆ ಜನರಿಂದ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ತುಂಬ ಚೆನ್ನಾಗಿ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ರಿಪೀಟೆಡ್ ಆರ್ಡರ್ಸ್ ಅಂತ ತುಂಬಾ ಬರ್ತಾ ಇದೆ. ಎಷ್ಟು ಜನ ತಗೊಂಡು ಯೂಸ್ ಮಾಡಿ, ಒಂದು 2 weeks, ಹಾ 2 weeks ಆಯ್ತಲ್ವಾ, ಸೊ ಆಲ್ಮೋಸ್ಟ್ ಯೂಸ್ ಮಾಡಿ ಮತ್ತೆ ಮೂರು ಸಾರಿ ಆರ್ಡರ್ ಮಾಡೋರು ಇದ್ದಾರೆ. ಆಗ್ಲೇ ಆಮೇಲೆ ಇನ್ನೂ ತುಂಬಾ ಖುಷಿ ವಿಷಯ ಏನಂದ್ರೆ, ನಮ್ಮ ಪ್ರಾಡಕ್ಟ್ ಬರೀ ಕರ್ನಾಟಕದಷ್ಟೇ ಅಲ್ಲದೆ ಬೇರೆ ಬೇರೆ ಸ್ಟೇಟಲ್ಲಿ ಕೂಡ ಇದು ಡೆಲಿವರಿ ಆಗ್ತಿರೋದು ನಂಗೆ ತುಂಬಾ ಖುಷಿ ಕೊಡ್ತು. ಹಾಗೆ ಬೇರೆ ಸ್ಟೇಟಿಂದ ಕೂಡ ತುಂಬಾ ಜನ ತುಂಬಾ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ರಿಪೀಟೆಡ್ಲಿ ಆರ್ಡರ್ ಮಾಡ್ತಿರೋದು, ಒಬ್ಬೊಬ್ಬರು 4-4 ಪ್ಯಾಕೆಟ್ ತರಿಸ್ಕೋತಾ ಇರೋದು, ಇದೆಲ್ಲ ತುಂಬಾ ಖುಷಿ ಆಯ್ತು. ಅದಕ್ಕೋಸ್ಕರ ಇನ್ನೂ ಈಸಿ ಆಗ್ಲಿ ನಿಮ್ಗೆಲ್ಲ ಅಂತ ಅನ್ನೋದಕ್ಕೋಸ್ಕರ ನಾವು ಈ ವೆಬ್ಸೈಟ್ ನ ಲಾಂಚ್ ಮಾಡಿದೀವಿ. ಸೊ ಇದೊಂದು ಗುಡ್ ನ್ಯೂಸ್ ನಿಮ್ಗೆ ಶೇರ್ ಮಾಡ್ಬೇಕಾಗಿತ್ತು. ವೆಬ್ಸೈಟ್ ಲಿಂಕ್ ಆಗ್ಲಿ ಹಾಗೆ ವಾಟ್ಸ್ಆಪ್ ನಂಬರ್ ಆಗ್ಲಿ ಎರಡು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಸ್ಕ್ರೀನ್ ಮೇಲೂ ಹಾಕಿದೀನಿ. ನಿಮಗೆ ಗೊತ್ತಾಗಿಲ್ಲ ಅಂತವರು ವಾಟ್ಸ್ಆಪ್ ನಂಬರ್ ಮೂಲಕ ಆರ್ಡರ್ ಪ್ಲೇಸ್ ಮಾಡ್ಬೋದು, ಗೊತ್ತಿದೆ ಅಂತವರು ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡ್ಬೋದು, ಕಾರ್ಡ್ ಮೂಲಕ, ಹಾಗೆ UPI ಮೂಲಕ, ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಆದ್ರೆ ಇದರಲ್ಲಿ ವಾಟ್ಸ್ಆಪ್ ಅಲ್ಲಿ ಅದೆಲ್ಲ ಆಪ್ಷನ್ಸ್ ಇಲ್ಲ, ಒಂದು ಕ್ಯಾಶ್ ಆನ್ ಡೆಲಿವರಿ ಮಾಡಬೇಕು, ಇಲ್ಲ ಸ್ಕ್ಯಾನರ್ ಇಂದ ಪೇ ಮಾಡಬೇಕು. ಸೊ ಈಗಲೇ ಆರ್ಡರ್ ಮಾಡಿ, ಆರ್ಡರ್ ಪ್ಲೇಸ್ ಮಾಡಿ, ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಥವಾ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಆಯಿತು, ಹಾಗೆ ಇಲ್ಲಿ ಪಾತ್ರೆಗಳನ್ನೆಲ್ಲ ತೊಳೆದಿರೋದೆಲ್ಲ ಎತ್ತಿಟ್ಟಿದ್ದೀನಿ, ಸ್ವಲ್ಪ ಬಾಟಲ್ಸ್ ಎಲ್ಲ ಇತ್ತು ಅದನ್ನೆಲ್ಲ ತೊಳೆದಾಯಿತು. ಕೆಳಗಡೆ ಬಾಗಿಲಿಗೆ ನೀರು ಹಾಕಕ್ಕೆ ಹೋಗಿದ್ದಾಗ ಇದೆಲ್ಲ ಕಿತ್ಕೊಂಡು ಬಂದೆ, ಕರಿಬೇವು ಸೊಪ್ಪಿದೆ, ಹೂವಿದೆ, ಎರಡು ಮೆಣಸಿನ್ಕಾಯಿ ಹಣ್ಣಾಗ್ಬಿಟ್ಟಿತ್ತು, ಅದನ್ನು ಕಿತ್ಕೊಂಡು ಬಂದೆ ಗಿಡದಲ್ಲಿತ್ತು. ಹಾಗೆ ಕಲ್ಸೋಕ್ಕೋಸ್ಕರ 3 ಮಾವಿನ ಎಲೆ ಕಿತ್ಕೊಂಡು ಬಂದೆ. ಸ್ವಲ್ಪ ಎಲ್ಲ ಈ ಥರ ಎಲೆ ಎಲ್ಲ ಒಂಥರ ಆಗಿಬಿಟ್ಟಿದೆ, ಇವಾಗ ಎಲೆ ಉದುರೋ ಸೀಸನ್ ಅಲ್ಲ, ಹಾಗಾಗಿ ಪೂಜೆ ಸಾಮಾನುಗಳೆಲ್ಲ ತೊಳಿಬೇಕು. ಸದ್ಯಕ್ಕೆ ಇದಿಷ್ಟು ಮಾತ್ರ ಡಿಶ್ ವಾಷರಲ್ಲಿ ಹಾಕಿದೆ ಇದನ್ನೆಲ್ಲ ತೊಳಿಯೋಕ್ಕೆ ಅಂತ. ಸೊ ಜಿಡ್ ಜಾಸ್ತಿ ಇತ್ತು ಅಂತ ಡಿಶ್ ವಾಷರಲ್ಲಿ ಇದಿಷ್ಟು ತೊಳೆದಾಯಿತು. 50% ಕೆಲಸ ಕಂಪ್ಲೀಟ್ ಆಗಿದೆ. ಅಡುಗೆ ಮನೆಯಲ್ಲಿ ಕ್ಲೀನಿಂಗ್ ಇನ್ನೂ ಸ್ವಲ್ಪ ಬಾಕಿ ಇದೆ, ಅಂದರೆ ಮನೆ ಒರೆಸ್ಬೇಕು. ಕಾರ್ ವಾಶ್ ಮಾಡಿ ಗಿಡಗಳಿಗೆಲ್ಲ ನೀರು ಹಾಕಿ ಬಂದೆ, ಎಷ್ಟು ಬೇಗ ಒಂದು ಡಸ್ಟ್ ಆಗುತ್ತೆ ಅಂದರೆ, ಈಗಷ್ಟೇ ತೊಳೆದ್ಬಿಟ್ಟು ಬಂದಿರ್ತೀನಿ, ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಧೂಳಾಗ್ಬಿಟ್ಟಿರುತ್ತೆ ಕಾರ್ ಎಲ್ಲ.
ದೇವ್ ಪೂಜಾ ಸಾಮಾನು ತೊಳಿಕೆ ಅಂತ ಇಟ್ಕೊಂಡಿರೋ ಆನ್ಲೈನ್ ಅಲ್ಲಿ ಅಮೆಝಾನ್ ಇಂದ ನಾನು ತರಿಸಿದ್ದೆ. ಒಂದು ಡ್ರಾಪ್ ಹಾಕಿದ್ರೆ ಸಾಕು, ಎಷ್ಟು ಚೆನ್ನಾಗಿದೆ, ಬೆಳ್ಳಗಾಗತ್ತೆ. ಪೀತಾಂಬರಿಗಿಂತಲೂ ಇದು ಫಾಸ್ಟ್ ಆಗಿ ಕ್ಲೀನ್ ಮಾಡ್ಬೋದು. ಇದರಲ್ಲಿ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮಿಲೆಟ್ ಮಿಕ್ಸಲ್ಲಿ ರಾಗಿ ಕೂಡ ನಾನು ಸೇರಿಸಿರೋದ್ರಿಂದ ರಾಗಿ ಕೆಲವು ಸತಿ ತಂದಿರೋದು ಕೆಂಪು ಕಾಣಿಸುತ್ತೆ, ಆದರೆ ಕೆಲವರು ಹೇಳ್ತಾರೆ ಬಣ್ಣ ಕಟ್ಟಿರುತ್ತಾರೆ ಅಂತ. ಹೊಸದಾಗಿ ರಾಗಿ ತೊಗೊಂಬಂದಾಗ ಫಸ್ಟು ನಾನು ನೆನೆಸಿ ಟ್ರೈ ಮಾಡಿ ನೋಡ್ತೀನಿ ಇದರಲ್ಲಿ ಬಣ್ಣ ಇದೆಯಾ ಇಲ್ವಾ ಅಂತ. ಸೊ ಇದು ನಾಳೆ ಬೆಳಗ್ಗೆ ನಾನು ಇಡ್ಲಿಗೆ ನೆನೆಸಿಟ್ಟಿದ್ದೀನಿ, ಇದರಲ್ಲಿ ನಾನು ಚೆಕ್ ಮಾಡ್ತಿದ್ದೀನಿ ಬಣ್ಣ ಇದೆಯಾ ಇಲ್ವಾ ಅಂತ. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೀರಲ್ಲಿ ಎಲ್ಲೂ ಬಣ್ಣ ಕಾಣಿಸ್ತಾ ಇಲ್ಲ. ಈ ಥರ ನಾನು ಪ್ರತಿಯೊಂದು ಚೆಕ್ ಮಾಡಿ ಚೆನ್ನಾಗಿರೋದನ್ನೇ ಹಾಕಿ ಮಾಡ್ತಿರೋದ್ರಿಂದ ಮಿಲೆಟ್ ಮಿಕ್ಸ್ ನಿಮಗೆ ಅಷ್ಟು ರುಚಿ ಕೊಡ್ತಾ ಇದೆ. ಹಾಗೆ ರೀಸೆಂಟಾಗಿ ನಾವು ಮಿಲ್ಗೆ ಹೋಗಿದಾಗ ಈ ಅಕ್ಕಿ ತೊಗೊಂಬಂದಿದ್ದು, ಇದನ್ನು ತುಂಬ ಚಿಕ್ಕೋರಿಂದ ಇಷ್ಟಪಟ್ಟು ತಿನ್ನುವಂಥ ಅಕ್ಕಿ ಇದು. ಇದನ್ನು ದೇವು ಮಲ್ಲಿಗೆ ಅಂತ ಕರೀತಾರೆ. ಇದು ರುಚಿನಲ್ಲಿ ಹೇಳಬೇಕು ಅಂದರೆ ಲೈಟಾಗಿ ಒಂದು ಸ್ವೀಟ್ನೆಸ್ ಇರುತ್ತೆ, ಮೊಸರು ಅನ್ನಕ್ಕೆ ಸಾಂಬಾರ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ಕರ್ಡ್ ರೈಸ್ ಮಾಡೋಣ ಅಂತಲೇ ಅನ್ನಕ್ಕೆ ಇಟ್ಟಿದ್ದೀನಿ. ದೇವು ಮಲ್ಲಿಗೆ ಅಂತಂದರೆ ನಿಮಗೆ ಸಿಗುತ್ತೆ, ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ಇವತ್ತು ಏನು ಕೊರಿಯರ್ಗೆ ಕಳಿಸ್ಕೊಡೋಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಇನ್ನೇನು ಕೆಲವೇ ಹೊತ್ತಿಗೆ ಕೊರಿಯರ್ ಅವ್ರು ಬಂದುಬಿಡ್ತಾರೆ, 9 ಗಂಟೆ 10 ಗಂಟೆ ಅಷ್ಟರಲ್ಲೆಲ್ಲ ಬಂದುಬಿಡ್ತಾರೆ. ನಿನ್ನೆ ಎಷ್ಟೆಲ್ಲ ಆರ್ಡರ್ಸ್ ಬಂದಿತ್ತು ಅವರೆಲ್ಲ ರಾತ್ರಿವರೆಗೆ ಪ್ಯಾಕ್ ಮಾಡಿ ಇಟ್ಟಿದ್ವಿ. ಇವಾಗ ಕೊರಿಯರ್ ಅವ್ರು ಬರ್ತಾರೆ, ಕೊರಿಯರ್ ಅವ್ರು ಬರಕ್ಕೆ ಮುಂಚೆ ಪ್ಯಾಕಿಂಗ್ ಎಲ್ಲ ರೆಡಿ ಆಗಿದೆ, ಇವಾಗ ಏನಿದ್ರು ಡಿಸ್ಪ್ಯಾಚ್ ಆಗುತ್ತೆ ಅಷ್ಟೇ. ಇದಿಷ್ಟು ರೆಡಿ ಆಗಿದೆ. ಬೇರೆ ಬೇರೆಯವ್ರು ಕುರಿಯರ್ ಅವರೆಲ್ಲ ಬರ್ತಾನೆ ಅಂತಕ್ಕೋಸ್ಕರ ಹರ್ಷತ್ ಇದೆಲ್ಲ ಈ ಥರ ಡಿವೈಡ್ ಮಾಡಿ ಇಟ್ಟಿರ್ತಾನೆ, ಒಬ್ಬೊಬ್ರು ಬಂದಂಗೆನೆ ಅವ್ರಿಗೆ ಕಳಿಸೋದಕ್ಕೆ ರೆಡಿ ಸರಿ ಇರುತ್ತೆ ಅಂತ. ಸೊ ಅವ್ರವ್ರ ಮ್ಯಾನಿಫೆಸ್ಟ್ ಜೊತೆಗೆ ಅಡ್ರೆಸ್ ಎಲ್ಲ ಹಾಕಿ ಪ್ಯಾಕಿಂಗ್ ಎಲ್ಲ ಮಾಡಿ ರೆಡಿ ಆಯಿತು. ಇನ್ನೇನು ಕುರಿಯರ್ ಅವರು ಒಬ್ಬೊಬ್ರು ಆದಮೇಲೆ ಬರ್ತಾರೆ. ಕುಡಿಬೇಕು ಕುಡಿಬೇಕು ಲೆಮನ್ ಆ್ಯಂಡ್ ಹನಿ ಅಷ್ಟೇ ಕುಡಿ ಗಟ ಗಟ ಕುಡಿ. ಮೂಗು ಇಟ್ಕೊಂಡು ಕುಡಿಸ್ತೀನಿ, ಕುಡ್ದಿಲ್ಲ ಅಂತ ಈಗ ಕುಡಿ. ನಿನ್ನೆ ರಾತ್ರಿಯಿಂದ ಹರ್ಷಿತ್ಗೆ ಹೆಲ್ತ್ ಅಪ್ಸೆಟ್ ಆಗಿದೆ. ಮಿಡ್ ನೈಟಲ್ಲಿ ಅವನಿಗೆ ಹಸಿವಾಯಿತು ಅಂತ ಹೊರಗಡೆಯಿಂದ ಫುಡ್ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದ. ಆ ತಿಂದ ಮೇಲೆ ಒಂದು ರೀತಿ ಫುಡ್ ಪಾಯ್ಸನ್ ಆದಂಗೆ ಆಗಿದೆ. ಸೊ ವಾಮಿಟಿಂಗ್ ಸೆನ್ಸೇಷನ್ ಜೊತೆಗೆ ಡಯೇರಿಯಾ ರೀತಿನೆಲ್ಲ ಆಗಿತ್ತು. ಹಾಗಾಗಿ ಬೆಳಗ್ಗೆಯಿಂದನೇ ಅವನಿಗೆ ಬರೀ ಲಿಕ್ವಿಡ್ ಐಟಮ್ ಕೊಡ್ತಾ ಇದ್ದೆ. ಹನಿ ಅಂದರೆ ಜೇನುತುಪ್ಪ ಮತ್ತು ನಿಂಬೆಹಣ್ಣಿನ ನೀರು ಮತ್ತು ಗ್ಲೂಕಾಂಡಿ ಮಜ್ಜಿಗೆ ಇಂಥದ್ದೇ ಕೊಡ್ತಾ ಇದ್ದೆ. ಸೊ ಡಿಹೈಡ್ರೇಷನ್ ಆದಂಗೆ ಆಗುತ್ತಲ್ಲ ಹಾಗಾಗಿ. ಸೊ ಹಸಿವಾಯಿತು ಅಂತ ಅದಕ್ಕೋಸ್ಕರ ಮಿಡ್ ನೈಟಲ್ಲಿ ತರಿಸ್ಕೊಂಡು ತಿಂದಿದ್ದೆ. ಈ ಹೆಲ್ತ್ ಅಪ್ಸೆಟ್ ಆಗೋದಕ್ಕೆ ಕಾರಣ 11:30 ಆಗಿರೋದ್ರಿಂದ ಸ್ವಲ್ಪ ಟೀ ಬ್ರೇಕ್ ತೊಗೊಂಡು ಟೀ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಆ ನಂತರ ಒಂದು ಸ್ವಲ್ಪ ಎಡಿಟಿಂಗ್ ಮಾಡಬೇಕು. ಹಾಗೆ ಇವತ್ತೊಂದು ವೀಡಿಯೋ ಪೋಸ್ಟ್ ಮಾಡಬೇಕು, ಅದಕ್ಕೆ ಇವಾಗ ಕುತ್ಕೋಬೇಕು ನನಗೆ. ಅದಕ್ಕೆ ಮುಂಚೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಸುಮಾರು ಜನ ಕೇಳ್ತಾ ಇದ್ದಂಥ ಪ್ರಶ್ನೆ ಇದು, ನೀವು ಹೇಗೆ ಮನೆ ಮತ್ತು ಬಿಸ್ನೆಸ್ ಮತ್ತು ನಿಮ್ಮ ಯೂಟ್ಯೂಬ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ, ಟೈಮ್ ಹೇಗೆ ಸೆಟ್ ಮಾಡ್ಕೋತೀರಾ ತೋರಿಸಿ ಅಂತ ಕೇಳಿದ್ರಿ. ಸೊ ನನ್ನ ವೀಡಿಯೋ ಮೂಲಕನೇ ನಿಮಗೆ ತೋರಿಸಿದ್ದೀನಿ ಹೇಗೆ ನಾನು ನನ್ನ ಬಿಸ್ನೆಸ್ ಜೊತೆಗೆ ಯೂಟ್ಯೂಬ್ ಜೊತೆಗೆ ನನ್ನ ಮನೆ ಕೆಲಸನ ಮ್ಯಾನೇಜ್ ಮಾಡ್ತೀನಿ ಅಂತ. ನಿನ್ನೆ ಮನೆ ಕೆಲಸ ಆಗದಲ್ಲೇ ಇರೋಂಥದ್ದನ್ನು ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ಪೂಜಾ ರೂಮ್ ಕ್ಲೀನ್ ಮಾಡಿದ್ದೆ, ಹಾಗೆ ತೊಳೆದಿರಲಿಲ್ಲ ದೇವ್ರ ಪಾತ್ರೆಗಳು. ಇವತ್ತು ಬೆಳಗ್ಗೆ ಸ್ನಾನ ಆದಮೇಲೆ ಪೂಜಾ ರೂಮ್ದೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಾಯಿತು, ಹಾಗೆ ಮನೆ ಒರೆಸಿರಲಿಲ್ಲ ನಿನ್ನೆ, ಇವತ್ತು ಮನೆ ಒರೆಸಿದ್ದು ಆಯಿತು. ಹಿಂಗೆ ಮನೆ ಕೆಲಸ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರುತ್ತೆ, ಆದರೆ ಈ ಕೆಲಸ ಯಾವುದು ಕೂಡ ನಾನು ನಿಲ್ಸಕ್ಕೆ ಹೋಗಲ್ಲ. ಯೂಟ್ಯೂಬ್ ಕೆಲಸ ಆಗಲಿ, ಬಿಸ್ನೆಸ್ ಕೆಲಸ ಆಗಲಿ, ಈ ಎರಡು ಕೆಲಸಕ್ಕೆ ನಾನು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀನಿ. ಮನೆ ಕೆಲಸ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಈ ಥರ ವಿಡಿಯೋ ಮೂಲಕನೇ ನಾನು ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಮನೆ ಕೆಲಸ ಜೊತೆಗೆ ನಾನು ಹೇಗೆ ಯೂಟ್ಯೂಬ್ ಕೆಲಸನ ಮಾಡ್ತಿದ್ದೀನಿ, ಮಧ್ಯೆ ಶೂಟಿಂಗ್ ಕೂಡ ನಡೀತಿರುತ್ತೆ, ಎಡಿಟಿಂಗ್ ಮಾತ್ರ ನಾನು ಇದೆಲ್ಲ ಮುಗಿಸಿದ ಮೇಲೆ ಕೂತ್ಕೋತೀನಿ. ಸೊ ಇವಾಗ ಇನ್ನು ಕೊರಿಯರ್ ಸ್ಟಾರ್ಟ್ ಆಯಿತು, ಕೊರಿಯರ್ ಅವ್ರು ಬರ್ತಾ ಇದ್ದಾರೆ, ಇವಾಗ ಒಬ್ಬರು ಬಂದಾಯಿತು, ಇನ್ನು 5 ಪ್ಯಾಕೆಟ್ ಇನ್ನು 5 ಕೊರಿಯರ್ ಅವ್ರು ಬರೋರು ಬಾಕಿ ಇದ್ದಾರೆ. ಸಂಜೆವರೆಗೂ ಒಬ್ಬರಾದ್ಮೇಲೆ ಒಬ್ಬರು ಬರ್ತಿರ್ತಾರೆ, ಇನ್ನು ಮಿಕ್ಕಿದೆಲ್ಲ ಹರ್ಷಿತ್ ನೋಡ್ಕೋತಾನೆ. ಇದುವರೆಗೂ ನನ್ನ ಜವಾಬ್ದಾರಿ ಇತ್ತು. ಮಧ್ಯಾಹ್ನ ಅಡುಗೆ ಮಾಡಬೇಕು, ಅಡುಗೆ ಮಾಡೋಕ್ಕೂ ಮುಂಚೆ ನಾನು ಸ್ವಲ್ಪ ಎಡಿಟಿಂಗ್ ಕೆಲಸ ಮುಗಿಸಿ ವಿಡಿಯೋ ಪೋಸ್ಟ್ ಮಾಡಿದ ನಂತರನೇ ಅಡುಗೆ ಕೆಲಸಕ್ಕೆ ಹೋಗ್ತೀನಿ. ಸೊ ಹೀಗೆ ನಾನು ಯೂಟ್ಯೂಬ್ ಕೆಲಸ, ಮನೆ ಕೆಲಸ, ಹಾಗೆ ಬಿಸ್ನೆಸ್ ಇದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಏನಾದರೂ ಯೂಸ್ ಇತ್ತು ಅಥವಾ ಹೆಲ್ಪ್ ಆಯಿತು ಅಂತ ಅನಿಸಿದ್ರೆ, ಸ್ವಲ್ಪನಾದ್ರೂ ಚೆನ್ನಾಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ,
ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ವೆಬ್ಸೈಟ್ ಲಾಂಚ್ ಆಗಿದೆ, ವೆಬ್ಸೈಟ್ ಲಿಂಕ್ ಆಗಲಿ, ಹಾಗೆ ಫೋನ್ ನಂಬರ್ ಆಗಲಿ, ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನನ್ನ ಇವತ್ತಿನ ಬ್ಯುಸಿ ಡೇ ವ್ಲಾಗ್ ಆಗಿತ್ತು, ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬಲ್ಲ.